ಧಾರವಾಡದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಂಸದ ಪ್ರಜ್ವಲ್ ಹೇಳಿಕೆಗೆ ಹಗುರವಾಗಿ ಪ್ರತಿಕ್ರಿಯಿಸಿದ್ದಾರೆ ಮತ್ತೊಬ್ಬ ಸಂಸದ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರಜ್ವಲ್ ಸಂಸತ್ತಿನಲ್ಲಿ ಏನು ದನಿ ಎತ್ತುತ್ತಾರೋ ಎತ್ತಲಿ, ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ರಾಜ್ಯ ದೇಶದಲ್ಲಿ ಹಿಂದೆ ಇಂತಹ ಘಟನೆ ನಡೆದಿರಲಿಲ್ಲ. ಸೊ ಹೀಗಂತ ಧಾರವಾಡದಲ್ಲಿ TV5ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ CM ಕುಮಾರಸ್ವಾಮಿ ಹೇಳಿಕೆಗೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಒಂದು ಕಡೆ ಪ್ರಜ್ವಲ್ ಕಾಲೆಳೆದಿದ್ದಾರೆ, ಜೊತೆಗೆ ಆ ಪ್ರಜ್ವಲ್ ಮಾತನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಪ್ರಜ್ವಲ್ ಏನು ಮಾತಾಡ್ತಾರೋ ಮಾತನಾಡಲಿ ಸಂಸತ್ನಲ್ಲಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೋ ಕೆಲಸ ಮಾಡೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಅವ್ರು ಏನು ಧ್ವನಿ ಎತ್ತಾರೆ ಇವತ್ತು ದೇಶದೊಳಗೆ ಒಂದೇ ಒಂದು ಘಟನೆನೂ ಆಗಿಲ್ಲ. ಅವ್ರ ಧ್ವನಿ ಎತ್ತಲಿ, ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವ್ರು ಏನು ಧ್ವನಿ ಎತ್ತಾರೆ ಇವತ್ತು ದೇಶದೊಳಗೆ ಒಂದೇ ಒಂದು ಘಟನೆನೂ ಆಗಿಲ್ಲ. ಅವ್ರ ಧ್ವನಿ ಎತ್ತಲಿ, ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವ್ರು ಏನು ಧ್ವನಿ ಎತ್ತಾರೆ ಇವತ್ತು ದೇಶದೊಳಗೆ ಒಂದೇ ಒಂದು ಘಟನೆನೂ ಆಗಿಲ್ಲ. ಅವ್ರ ಧ್ವನಿ ಎತ್ತಲಿ, ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವ್ರು ಏನು ಧ್ವನಿ ಎತ್ತಾರೆ ಇವತ್ತು ದೇಶದೊಳಗೆ ಒಂದೇ ಒಂದು ಘಟನೆನೂ ಆಗಿಲ್ಲ. ಅವ್ರ ಧ್ವನಿ ಎತ್ತಲಿ, ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವ್ರು ಏನು ಧ್ವನಿ ಎತ್ತಾರೆ ಇವತ್ತು ದೇಶದೊಳಗೆ ಒಂದೇ ಒಂದು ಘಟನೆನೂ ಆಗಿಲ್ಲ. ಅವ್ರ ಧ್ವನಿ ಎತ್ತಲಿ, ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವ್ರು ಏನು ಧ್ವನಿ ಎತ್ತಾರೆ ಇವತ್ತು ದೇಶದೊಳಗೆ ಒಂದೇ ಒಂದು ಘಟನೆನೂ ಆಗಿಲ್ಲ. ಅವ್ರ ಧ್ವನಿ ಎತ್ತಲಿ, ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. We'll be right back.